ಅಮಾವಾಸ್ಯೆ ಎಂದರೇನು? ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದರೆ ಆಗ ಅಮಾವಾಸ್ಯೆ ಸಂಭವಿಸುತ್ತದೆ. ಈ ಸಂದರ್ಭದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಚಂದ್ರನ ಮೇಲೆ ಬೀಳುತ್ತದೆ. ಆಗ ಭೂಮಿಯಿಂದ ನಾವು ನೋಡುವಾಗ ಚಂದ್ರ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಅಮಾವಾಸ್ಯೆಯ ವಿಧಗಳು ಮತ್ತದರ ಮಹತ್ವ. ಈ ವಿಡಿಯೋದಲ್ಲಿ ಅಮಾವಾಸ್ಯೆಯ ವಿಧಗಳು ಅವುಗಳಿಗಿರುವ ಮಹತ್ವವೇನೆಂಬುದನ್ನು ತಿಳಿದುಕೊಳ್ಳೋಣ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರವಾಗಿ ಅರಿತುಕೊಳ್ಳೋಣ. ಮೌನಿ ಅಮಾವಾಸ್ಯೆ. ಜನವರಿ ಮತ್ತು ಫೆಬ್ರವರಿ ನಡುವೆ ಬರುವ ಮಾಘ ಮಾಸದಲ್ಲಿ ಮೌನಿ ಅಮಾವಾಸ್ಯೆ ಆಚರಣೆ ಮಾಡುತ್ತಾರೆ. ಮೌನಿ ಅಮಾವಾಸ್ಯೆಯು ಆಧ್ಯಾತ್ಮಿಕ ಮಹತ್ವ ಹೊಂದಿದ್ದು ಭಕ್ತರು ಮೌನವಾಗಿ ಪೂಜೆ ಮಾಡುತ್ತಾರೆ ಮತ್ತು ಆ ದಿನ ಉಪವಾಸ ಇರುವುದು ರೂಢಿ. ಮೌನಿ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಈ ಅಮಾವಾಸ್ಯೆಯಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ಪರಿಗಣಿಸಲಾಗಿದೆ. ಮಹಾಲಯ ಅಮಾವಾಸ್ಯೆ. ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲು ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡುತ್ತಾರೆ. ಹಿರಿಯರಿಗೆ ಈ ದಿನ ಪೂಜೆ ಮಾಡುವುದು ದೊಡ್ಡ ಮಹತ್ವ ಪಡೆದುಕೊಂಡಿದೆ. ಈ ಅಮಾವಾಸ್ಯೆಯನ್ನು ಪಿತೃ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಇದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ. ಮಹಾಲಯ ಅಮಾವಾಸ್ಯೆಯನ್ನು ಮಹಾಲಯ ಪಕ್ಷದ ಕೊನೆಯ ದಿನ ಆಚರಿಸಲಾಗುತ್ತದೆ. ಸೋಮವತಿ ಅಮಾವಾಸ್ಯೆ. ಸೋಮವಾರದಂದು ಈ ಅಮಾವಾಸ್ಯೆ ಬರುವುದರಿಂದ ಇದನ್ನು ಸೋಮವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಮದುವೆಯಾಗಿರೋ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯ ಪಡೆಯಲು ವಿಶೇಷ ಪೂಜೆ ಕೈಗೊಳ್ಳಲು ಮಹತ್ವದ ದಿನವಾಗಿದೆ. ಸೋಮವತಿ ಅಮಾವಾಸ್ಯೆಯಂದು ಗಂಡನ ದೀರ್ಘಾಯುಷಕ್ಕಾಗಿ ಹೆಣ್ಣು ಮಕ್ಕಳು ಉಪವಾಸವನ್ನು ಆಚರಿಸುತ್ತಾರೆ. ತಾಯಿ ಅಮಾವಾಸ್ಯೆ. ತಾಯಿ ಅಮಾವಾಸ್ಯೆಯು ತಮಿಳು ಸಂಸ್ಕೃತಿಯ ಜನರಿಗೆ ಬಹುಮುಖ್ಯವಾದ ಅಮಾವಾಸ್ಯೆ. ಇದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಬರುವ ಅಮಾವಾಸ್ಯೆಯ ಮೊದಲ ದಿನ. ಪೂರ್ವಜರಿಗೆ ಮೀಸಲಾಗಿರೋ ಈ ಅಮಾವಾಸ್ಯೆಯಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಾರೆ ಮತ್ತು ವಿಧಿಗಳನ್ನು ನಡೆಸುತ್ತಾರೆ. ಈ ದಿನ ಪೂರ್ವಜರಿಗೆ ಶ್ರಾದ್ದ ದರ್ಪಣ ಅರ್ಪಿಸುವುದು ವಾಡಿಕೆ. ಈ ದಿನದಂದು ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಸಾವಿತ್ರಿ ಅಮಾವಾಸ್ಯೆ. ಸಾವಿತ್ರಿ ಅಮಾವಾಸ್ಯೆಯು ಮೇ ಮತ್ತು ಜೂನ್ ತಿಂಗಳಲ್ಲಿ ಬರುತ್ತದೆ. ಒರಿಸ್ಸಾದಲ್ಲಿ ಅಮಾವಾಸ್ಯೆ ನಂತರದ 15 ದಿನಗಳ ಕಡೆಯ ದಿನವನ್ನು ಸಾವಿತ್ರಿ ಅಮಾವಾಸ್ಯೆ ಆಚರಣೆ ಮಾಡುತ್ತಾರೆ. ಇದು ಶ್ರೇಷ್ಠ ಮಾಸದಲ್ಲಿ ಬರುತ್ತದೆ. ಸಾವಿತ್ರಿ ಅಮಾವಾಸ್ಯೆಯಂದು ಮಹಿಳೆಯರು ಪವಿತ್ರ ಸ್ನಾನ ಮಾಡಿ ಹೊಸ ಬಟ್ಟೆ ಬಳೆ ಮತ್ತು ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾರೆ. 9 ಬಗೆಯ ಹಣ್ಣು ಮತ್ತು ಹೂಗಳನ್ನು ಈ ದಿನದಂದು ಸಾವಿತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ. ದಿನವಿಡೀ ಉಪವಾಸ ಆಚರಿಸಿ ತಮ್ಮ ಗಂಡನ ದೀರ್ಘಾಯುಷ್ಯಕ್ಕೆ ಪ್ರಾರ್ಥಿಸುತ್ತಾರೆ ಮತ್ತು ಸಾವಿತ್ರಿಯ ಕಥೆಗಳನ್ನು ಈ ದಿನ ಕೇಳುತ್ತಾರೆ. ಶನಿಚರಿ ಅಮಾವಾಸ್ಯೆ. ಶನಿದೇವನ ಕೋಪ ತಣಿಸಲು ಮತ್ತು ಶನಿಯ ಜಾತಕ ದೋಷ ಸರಿಪಡಿಸಲು ಈ ಅಮಾವಾಸ್ಯೆಯು ಮಹತ್ವ ಎಂದು ಪುರಾಣದ ಕಥೆಗಳಲ್ಲಿ ಹೇಳುತ್ತಾರೆ. ಈ ಅಮಾವಾಸ್ಯೆಯು ಶನಿವಾರ ಬರುವುದರಿಂದ ಇದಕ್ಕೆ ಶನಿಚರಿ ಅಥವಾ ಶನಿಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಅನುದಿನವೂ ಪೋಸ್ಟ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ.